ನಾನು ತುಂಬಾ ಖುಷಿಯಾಗಿದ್ದೀನಿ ಆ ಖುಷಿಗೆ ನೀವು ಒಂದು ರೀತಿ ಕಾರಣ ಆ ಖುಷಿನ ನಿಮ್ಮ ಹತ್ರ ಹಂಚಿಕೊಳ್ಳೋಣ ಅಂತ ಕಾಲ್ ಮಾಡಿದೆ ರಿಯಲಿ ನಿಮ್ಮ ಮಾತು ಕೇಳಿದ್ರೆ ನೀವು ಎಷ್ಟು ಖುಷಿಯಾಗಿದ್ದೀರಾ ಅಂತ ಗೊತ್ತಾಗುತ್ತೆ ಈ ನಿಮ್ಮ ಖುಷಿ ಕಾರಣ ಏನು ಇಷ್ಟು ದಿನ ನಾವು ಯಾರನ್ನ ಹುಡುಕ್ತಾ ಇದ್ವೋ ಅವರೆಲ್ಲ ಸಿಕ್ಕಿದ್ರು ನಮ್ಮ ಫ್ಯಾಮಿಲಿ ಒಂದಾಗಿದೆ ನಾವೆಲ್ಲ ಖುಷಿಯಾಗಿದ್ದೀವಿ ನೀವು ನಿಜ ಹೇಳ್ತಿದ್ದೀರಾ ಆದಿತಿ ನನಗೆ ನಂಬೋಕೆ ಆಗ್ತಿಲ್ಲ ಹೌದು ನೀವು ಇವತ್ತು ದೇವಸ್ಥಾನ ಕರ್ಕೊಂಡು ಹೋಗಿದ್ ಗಳಿಗೆ ಆ ದೇವರ ದಯೆಯಿಂದ ಅವರೆಲ್ಲ ಸಿಕ್ಬಿಟ್ರು ಇವತ್ತು ನಮ್ಮ ಮನೆಯಲ್ಲಿ ಹಬ್ಬದ ವಾತಾವರಣ ಇದೆ ಈ ವಿಷಯನ ನಿಮಗೆ ತಿಳಿಸಿ ಥ್ಯಾಂಕ್ಸ್ ಹೇಳೋಣ ಅಂತ ಕಾಲ್ ಮಾಡಿದೆ ನನಗೂ ತುಂಬಾ ಖುಷಿ ಆಗ್ತಿದೆ ಆದಿತಿ ಒಟ್ಟಿನಲ್ಲಿ ನೀವು ಖುಷಿಯಾಗಿರಬೇಕು ಖಂಡಿತ ಹೇಳ್ತೀನಿ ಅವರು ತುಂಬಾ ಖುಷಿ ಪಡ್ತಾರೆ ಓಕೆ ಬೈ ಸರಿ ಬೈ ಬೈ ದೇವಸ್ಥಾನಗಳೇ ನನ್ನ ಮನೆ ನಿಮ್ಗೆ ಯಾವುದೋ ಒಂದು ದೇವಸ್ಥಾನ ಅದೇ ಅಂದ್ರು ಅಲ್ಲಿಗೆ ಹೋಗ್ತಾ ಇದ್ದೆ ನೀವು ನೋಡದ್ನಲ್ಲ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಕೂಗ್ದೆ ಪರವಾಗಿಲ್ಲ ಅಜ್ಜಿ ಇವತ್ತು ನಮ್ಮ ಮನೇಲಿ ಹಬ್ಬದ ಅಡುಗೆ ಮಾಡಿದ್ದೀವಿ ಬನ್ನಿ ಊಟ ಮಾಡ್ಕೊಂಡು ಹೋಗಿ ಬಹಳ ದೊಡ್ಡ ಮನಸಮ್ಮ ನಿಂದು ನಾನು ದೇವಸ್ಥಾನದಲ್ಲಿ ಬಿಟ್ಟು ಬೇರೆ ಎಲ್ಲೂ ಊಟ ಮಾಡಲ್ಲ ಅದು ಬಿಡು ಪ್ರಸಾದ ತಂದಿಯಲ್ಲ ಮನೆಯವ್ರಿಗೆಲ್ಲ ಕೊಟ್ಟಿಯಾ ಅಯ್ಯೋ ಅಜ್ಜಿ ದೇವಸ್ಥಾನದಿಂದ ಬಂದವಳು ಎಲ್ಲರೂ ಬರಲಿ ಕೊಡೋಣ ಅಂತ ದೇವ್ರ ಹತ್ರ ಇಟ್ಟಿದ್ದೆ ಮರ್ತೇ ಬಿಟ್ಟಿದ್ದೀನಿ ಅಯ್ಯೋ ದಡ್ಡಿ ನೀ ಎಂತ ಕೆಲಸ ಮಾಡಿದ್ಯ ಮೊದಲು ಹೋಗಿ ಅದು ಮನೆಯವ್ರಿಗೆಲ್ಲ ಕೊಟ್ಟು ನೀನು ತಿನ್ನು ಆ ದೇವರು ಒಳ್ಳೇದ್ ಮಾಡ್ತಾನೆ ಸರಿ ಅಜ್ಜಿ ಈಗಲೇ ಹೋಗಿ ಎಲ್ರಿಗೂ ಕೊಡ್ತೀನಿ ಇಲ್ಲೊಂದು ವಿಚಿತ್ರ ನಡೀತು ಮೇಡಮ್ ಏನ್ ಹೇಳ್ಬೇಕು ಅಂತಿದ್ಯೋ ಅದನ್ನ ಡೈರೆಕ್ಟ್ ಆಗಿ ಹೇಳು ಮೇಡಮ್ ಇವ್ರ ಮನೆ ಹತ್ರ ಒಂದ್ ಮುದ್ಕಿ ಬಂದು ಪ್ರಸಾದದ ವಿಷಯನ ನೆನ್ಪ್ ಮಾಡಿ ಎಲ್ರಿಗೂ ಕೊಡು ಅಂತ ಹೇಳೋದ್ಲು ಅವರು ಪ್ರಸಾದ ತಿನ್ನೋದನ್ನ ಮರ್ತಿದ್ರಲ್ವಾ ನೆನ್ಪಿಸ್ಬಾ ಅಂತ ನಾನೇ ಒಂದು ಮುದುಕಿನ ಕಳ್ಸ್ಕೊಟ್ಟಿದ್ದೆ ಹಾಗೆ ಮುಂದೆ ಏನಾಗತ್ತೆ ಅಂತ ನೋಡ್ತಾ ಇರು ಆಯ್ತು ಮೇಡಮ್ ಆದ್ರೂ ಇವಳು ಸಾಮಾನ್ಯದ ಹೆಂಗ್ಸಲ್ಲ ಕೂತಿ ಜಾಗದಲ್ಲೇ ಏನೇನೋ ಮಾಡ್ತಾಳೆ ನಮ್ಗೆ ಆಗ್ಬೇಕಪ್ಪ ಹೇಳ್ದೋಷ್ಟು ಕೆಲಸ ಮಾಡೋಣ ಅಜ್ಜಿ ಬಂದು ನೆನಪ್ತಾ ಇದ್ರೆ ನನ್ ಪ್ರಸಾದನ ಮರ್ತೇ ಹೋಗ್ತಿದ್ದೆ ಪ್ರಸಾದ ಇಲ್ಲೇ ಇಟ್ಟಿದ್ನಲ್ಲ ಎಲ್ಲಿ ಹೋಯ್ತು ಏನ್ ಹುಡುಕ್ತಾ ಇದೀಯ ಅದಿತಿ ಮಾವ ದೇವಸ್ಥಾನದಿಂದ ಪ್ರಸಾದ ತಗೊಂಡ್ಬಂದಿದ್ದೆ ಕಾಣಿಸ್ತಿಲ್ಲ ಈಗ ತನ ಕಳ್ಳ ಕೃಷ್ಣ ಅದೇನೋ ತಗೊಂಡೋದಾಗಿತ್ತು ನೋಡು ಕಳ್ಳ ಕೃಷ್ಣ ಅವನೇನ ಈ ಕೆಲಸ ಅನಿ ಬಾವ ನನ್ನ ಮಗ ಸೇಮ್ ನನ್ನ ತರನೆ ನನಗೆ ಗೊತ್ತಿಲ್ವ ಬಾವ ವಿಷಯ ಅಯ್ಯೋ
ಹನಿ ಅನಿ ನಾನು ನಿನ್ನ ಕಡಲ್ಲ ಕಳ್ಳ ಇಲ್ಲಿದ್ಯಾ ಅನಿ ಅನಿ ಅದ ಕೊಡು ದೇವರ ಪ್ರಸಾದ ಅಲ್ವ ಎಲ್ಲರಿಗೂ ಕೊಡಬೇಕು ಇಲ್ಲ ನಾನು ಕೊಡಲ್ಲ ಲಕ್ಷ್ಮೋ ಹೇಳು ಲಕ್ಷ್ಮೋ ಅದಿ ಹುಷಾರು ಅನಿ ನಿನ್ನ ಜಾಣ ಅಲ್ವಾ ಅತ್ತೆ ಅತ್ತೆ ಇಕ್ಕೊಳ್ಳಿ ಅತ್ತೆ ಅವನ ಬಿಡಬೇಡಿ ಅತ್ತೆ ಏ ಅನಿ ಅನಿ ನಂಗೆ ಸುಸ್ತಾಯ್ತು ಇನ್ನು ಓಡಕ ಆಗಲ್ಲ ದೇವರ ಪ್ರಸಾದ ಎಲ್ಲರಿಗೂ ಕೊಡಬೇಕಲ್ವಾ ಕೊಡು ನಾನು ಕೊಡಲ್ಲ ಈ ಪ್ರಸಾದ ತಿನ್ನಬೇಕು ಅಂತಾನೆ ಊಟ ಕಡಿಮೆ ಮಾಡಿದಿನಿ ಅಂತದ್ರಲ್ಲಿ ನಾನು ಕೊಟ್ಬಿಡ್ತೀನಾ ಲಕ್ಷ್ಮಿ ನಾವೆಲ್ಲ ಒಂದಾಗಿ ತುಂಬ ಸಂತೋಷವಾಗಿರ್ತೀವಂತ ಆ ಸಮಯದಲ್ಲಿ ಯಾರಾದರೂ ಒಬ್ರು ನಮ್ಮಿಂದ ಶಾಶ್ವತವಾಗಿ ದೂರ ಹೋಗ್ತಾರಂತೆ ಅಪ್ಪಾಜಿ ಹೇಳ್ತಕ್ಕಿಲ್ಲಾದ್ರೆ ಹೆಚ್ಚು ಕಡಿಮೆ ಆದ್ರೆ ಲಕ್ಷ್ಮಿ ಹಾಗಲ್ಲ ಏನೂ ಆಗಲ್ಲ ನೋಡು ನೀನ್ ಸಮಾಧಾನ ಮಾಡ್ಕೋ ಇಲ್ಲ ಇಲ್ಲ ರಾಘವ್ ನನ್ ಮಗ್ಗಿಗೆ ಏನು ಆಗ್ಬಾರ್ದು ಅವ್ನಿಗೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಖಂಡಿತ ನನ್ ಮತ್ತಿರಲ್ಲ ಮಗುನ ಆಸ್ಪತ್ರೆ ಕರ್ಕೊಂಡು ಬಂದಿದ್ದಾರೆ ಬರ್ಲಿ ಬರ್ಲಿ ಹಾಸ್ಪಿಟಲ್ ಅಲ್ಲ ಎಲ್ಲಿ ಬೇಕಾದರೂ ಕರ್ಕೊಂಡು ಹೋಗ್ಲಿ ಡಾಕ್ಟರ್ ಅಲ್ಲ ಆ ಲಕ್ಷ್ಮಿ ನಂಬಿರೋ ಸಾಕ್ಷಾತ್ ಸಾಯಿನಾಥನೇ ಇಳಿದು ಬಂದ್ರು ಅವನನ್ನು ಬದುಕಿಸೋಕ್ಕಾಗಲ್ಲ ಯಾಕಂದ್ರೆ ಅವನ ದೇಹದಲ್ಲಿ ಸೇರಿರೋದು ಅಂತಿಂತ ವಿಷ ಅಲ್ಲ ಕಾಳಿಂಗ ಸರ್ಪದ ವಿಷ ಡಾಕ್ಟರ್ ಏನಾಗಿದೆ ಅಂತ ಕಂಡಿಡಿಯೋಷ್ಟರಲ್ಲೇ ಅವನು ಯಮನ್ ಪಾದ ಸೇರಿದ್ದಾನೆ ಇವಾಗ ಅವನನ್ನು ಹೇಗೆ ಕರ್ಕೊಂಡು ಬಂದಿದ್ದಾರೋ ವಾಪಸ್ ಹೋಗ್ಬೇಕಾದ್ರೆ ಅವನು ಹೆಣ ಅಂತ ತಗೊಂಡು ಹೋಗ್ತಾರೆ ನೋಡು ಆ ಹುಡುಗನ ಸಾವಿನ ವಿಷಯ ಕೇಳಬೇಕು ಅಂತ ಕಾಯ್ತಾ ಇದ್ದೀನಿ ಸತ್ತು ಕೂಡ್ಲೆ ನನಗೆ ಕಾಲ್ ಮಾಡು ಲಕ್ಷ್ಮಿ ಇದು ಟ್ರೈಲರ್ ಅಷ್ಟೇ ಪಿಕ್ಚರ್ ಅಭಿ ಬಾಕಿ ಹೇ ತಗೊಂಡು ಬ್ಲಡ್ ಸ್ಯಾಂಪಲ್ನ ಲ್ಯಾಬಿಗೆ ಕಳಿಸಿ ಓಕೆ ಡಾಕ್ಟರ್ ಅದಿತಿ
ನಮ್ಮ ಮನೆಗೆ ಏನು ಆಗೋದಿಲ್ಲ. ಡಾಕ್ಟರ್ ಚೆಕ್ಅಪ್ ಮಾಡ್ತಿದಾರಲ್ವಾ, ಅವನಿಗೆ ಏನು ಆಗಲ್ಲ. ಅಲ್ಬಿಡ ಡಾಕ್ಟರ್. ಅನಿಗೆ ಅನಿ ಹೇಗಿದ್ದಾನೆ? ಅದಿತಿ ಸ್ವಲ್ಪ ಕೂಲ್ ಆಗಿರು ಪ್ಲೀಸ್. ಈಗಷ್ಟೇ ಬ್ಲಡ್ ಸ್ಯಾಂಪಲ್ಸ್ನ ಕೆಲವೊಂದು ಟೆಸ್ಟಿಗೆ ಕಳಿಸಿದ್ವಿ. ರಿಪೋರ್ಟ್ ಬರದೆ ಏನು ಟ್ರೀಟ್ ಮಾಡೋಕ್ಕಾಗಲ್ಲ. ಪರ್ಟಿಕ್ಯುಲರ್ ಆಗಿ ಅನಿಗೆ ಏನಾಗಿದೆ ಅಂತಲೂ ಗೊತ್ತಾಗ್ತಿಲ್ಲ. ರಿಪೋರ್ಟ್ ಬರ್ತಿದ್ದ ಹಾಗೆ ಟ್ರೀಟ್ಮೆಂಟ್ ಶುರು ಮಾಡ್ತೀವಿ ಆಯ್ತಾ? ನೀವ್ಯಾರು ಟೆನ್ಷನ್ ಆಗಬೇಡಿ ಡಾಕ್ಟರ್. ನಮ್ಮ ಮನೆ ಜೀವಕ್ಕೇನು ಅಪಾಯ ಇಲ್ಲ ಅಲ್ವಾ? ಆ ಥರ ಎಲ್ಲ ಏನೂ ಇಲ್ಲ. ಫಸ್ಟ್ ಟೈಮ್ ಈಗ ತಾನೇ ಆಗಿದೆ. ನೀವೇನು ಗಾಬರಿ ಆಗಬೇಡಿ, ಎಲ್ಲ ಸರಿ ಹೋಗುತ್ತೆ. ಸಿಸ್ಟರ್ ಎಷ್ಟು ಡಾಕ್ಟರ್? ರಿಪೋರ್ಟ್ಸ್ನೆಲ್ಲ ಆದಷ್ಟು ಬೇಗ ರೆಡಿ ಮಾಡಕ್ಕೆ ಹೇಳಿ. ಬಿ ಕ್ವಿಕ್. ಓಕೆ ಡಾಕ್ಟರ್. ಡಾಕ್ಟ್ರೆ ನನ್ನ ಮಗ ಅನಿ ಹೇಗಿದ್ದಾನೆ? ಡಾಕ್ಟರ್ ನಮ್ಮ ಅನಿಗೆ ಏನಾಗಿದೆ, ಅವನು ಹೇಗಿದ್ದಾನೆ ಡಾಕ್ಟರ್? ಡಾಕ್ಟರ್ ನಮ್ಮ ಅನಿಗೆ ಏನು ಆಗಿಲ್ಲ ಅಲ್ವಾ? ಏನು ಆಗಿಲ್ಲ ಅಲ್ವಾ? ಅದಿತಿ ಅದು ಅದು ಅನಿಗೆ ಗಾಬರಿ ಪಡುವಂಥದ್ದೇನೂ ಇಲ್ಲ. ಅನಿ ಚೆನ್ನಾಗಿದ್ದಾನೆ. ಡಾಕ್ಟ್ರೆ ಮತ್ ಯಾಕೆ ನಮ್ಮ ಮನೇನ ಎಮರ್ಜೆನ್ಸಿ ವಾರ್ಡಲ್ಲಿ ಇಟ್ಟಿದ್ದೀರಾ? ಅದು ರಾಘವ್ ಅವರೇ, ಅದಿತಿ ಫೋನ್ ಮಾಡಿದಾಗ ನಾನು ಅನಿಗೇನೂ ಆಗ್ಬಿಟ್ಟಿದ್ದೆ ಅನ್ಕೊಂಡೆ. ಆ ಕೇಸ್ ಮೇಲೆ ಎಮರ್ಜೆನ್ಸಿ ವಾರ್ಡಿಗೆ ಶಿಫ್ಟ್ ಮಾಡಿದ್ದೀನಿ ಅಷ್ಟೆ. ಅಷ್ಟೆ, ಅದು ಬಿಟ್ಟರೆ ನಮ್ಮ ಮನೆಗೆ ಯಾವ ತೊಂದರೆನೂ ಇಲ್ಲ. ಈಗ ಅವನಿಗೆ ಸ್ಟೊಮಕ್ ವಾಶ್ ಆಗಿದೆ, ಅಬ್ಸರ್ವೇಷನ್ ಅಲ್ಲಿ ಇಟ್ಟಿದ್ದೀವಿ. ನಾಳೆ ಬೆಳಗ್ಗೆ ಅಷ್ಟರಲ್ಲಿ ವಾರ್ಡಕ್ಕೆ ಶಿಫ್ಟ್ ಮಾಡ್ತೀವಿ, ಆಗ ನೀವೆಲ್ಲ ನೋಡಿ. ಜನದಲ್ಲಿ ಏನ್ ಪುಣ್ಯ ಮಾಡಿದ್ರು? ಮೊದ್ಲು ನನ್ನನ್ನ ಕಾಪಾಡಿದ್ರಿ, ಆಮೇಲೆ ನನ್ನ ತಾಳಿನ ಕಾಪಾಡಿದ್ರಿ. ಈಗ ನನ್ನ ಕರುಳು ಬಳ್ಳಿನ ಕಾಪಾಡ್ತಿದ್ದೀರ. ಒಟ್ಟಿನಲ್ಲಿ ಆಲೆಕ್ ಮರ ಹೇಗೆ ನೂರಾರು ಪಕ್ಷಿಗಳಿಗೆ ಆಸರೆ ಆಗಿರುತ್ತೋ, ಹಾಗೆ ನೀವು ನಮ್ಮ ಕುಟುಂಬಕ್ಕೆ ಆಸರೆ ಆಗಿದ್ದೀರಾ. ನಿಮ್ಮ ಇರುಳನ್ನ ಏಳೇಳು ಜನ್ಮ ಎತ್ ಬಂದ್ರೂ ತೀರ್ಸೋದಕ್ಕಾಗಲ್ಲ ಡಾಕ್ಟ್ರ್. ಯಾಕೆ ಲಕ್ಷ್ಮಿ ರೀತಿಯೆಲ್ಲ ಮಾತಾಡ್ತಿದ್ದೀರಾ? ಧೈರ್ಯವಾಗಿರಿ, ದೇವ್ರಿದ್ದಾನೆ. ನೀವು ಆ ಸ್ಥಾನದಲ್ಲಿ ನಿಂತಿರ್ಬೇಕಾದ್ರೆ
ನನಗೆ ಯಾವ ಭಯನೂ ಇಲ್ಲ ಡಾಕ್ಟ್ರೆ ನನ್ನ ಮಗ ಖಂಡಿತ ಗುಣ ಆಗ್ತಾನೆ ನನಗೆ ಆ ನಂಬಿಕೆ ಇದೆ ಡಾಕ್ಟ್ರೆ ಅಂತೆ ಒಂದ್ಸರಿ ನನ್ನ ಮಗನ ನೋಡಬಹುದಾ ಅದು ಲಕ್ಷ್ಮಿ ಈಗ ಬೇಡ ಇಂಜೆಕ್ಷನ್ ಕೊಟ್ಟಿದ್ದೀನಿ ಮಲಗಿದ್ದಾನೆ ನಾವು ಅವನಿಗೆ ತೊಂದರೆ ಮಾಡೋದು ಬೇಡ ಡಾಕ್ಟ್ರೆ ಅಂತೆ ಒಂದ್ಸಾರಿ ಲಕ್ಷ್ಮಿ ಅವರು ಇಷ್ಟೆಲ್ಲ ಮಾಡಿದ್ದಾರೆ ಅವರು ಚೆನ್ನಾಗಿ ನೋಡ್ಕೊಂತಾರೆ ಅಂದರೆ ಅನಿ ನೀನು ಸ್ವಲ್ಪ ಆರಾಮಾಗಿರು मोस मोसना डॉक्टर आगे याकंद्रे गे ताने निन्न मग बदुकताने नंबिकेली आ देवर कई मुगिता अदु यावदे कारणक्कू साध्य इल्ल ಯಾಕಂದ್ರೆ ಅವನಿಗೆ ಆಗಿರೋದು ಫುಡ್ ಪಾಯ್ಸನ್ ಅಲ್ಲ ಅವನ ದೇಹದಲ್ಲಿ ಸರ್ಪದ ವಿಷ ಸೇರ್ಕೊಂಡಿದೆ ಇಷ್ಟೊತ್ತಿಗಾಗಲೇ ಆ ವಿಷ ನಿನ್ನ ಮಗನ ದೇಹ ತುಂಬ ಹರಡ್ಕೊಂಡಿರುತ್ತೆ ನಿನ್ನ ಮಗನ ಕಾಪಾಡಿಕೊಳ್ಳೋ ಸಾಹಸ ಮಾಡ್ತಾ ಇದ್ರೆ ಆ ಪ್ರಯತ್ನನ ಇಲ್ಲಿಗೆ ಬಿಟ್ಟು ಬಿಡು ನೀ ಏನೇ ಮಾಡಿದ್ರು ಅದೆಲ್ಲ ವ್ಯರ್ಥ ಆ ವಿಷ ನಿನ್ನ ಮಗನ ದೇಹದಲ್ಲಿ ಹೇಗೆ ಸೇರ್ತು ಅಂತ ಯೋಚನೆ ಮಾಡ್ತಾ ಇದ್ದೀಯಾ ಅದೇ ನಿನ್ನ ಜೀವನನ ಶುರು ಮಾಡಿಸಿ ನನ್ನ ಜೀವನಕ್ಕೆ ಅಂತ್ಯ ಹಾಡಿದ್ಲಲ್ಲ ಅದಿತಿ ಸಾರಿ ಸಾರಿ ಆ ನಿನ್ನ ಅನಾಥ ಮಗಳು ಅದಿತಿ ಅವಳು ಕೈಯಾರೆ ದೇವಸ್ಥಾನದಿಂದ ತಂದಿದ್ದ ಪ್ರಸಾದದಲ್ಲಿ ನಾನೇ ನನ್ನ ಕೈಯಾರೆ ವಿಷ ಮಿಕ್ಸ್ ಮಾಡಿದ್ದೆ ತಾನೊಂದು ಬಗೆದರೆ ಆ ದೈವ ಒಂದು ಬಗೆಯುವುದು ನೋಡು ನೀನ್ ಸಾಕಿದ ಮಗಳ ಕೈಯಿಂದ ನಿನ್ನ ಕರಳು ಬಳ್ಳಿಗೆ ವಿಷ ಹಾಕಿಸಿದನೆ ಅಲ್ಲಿಗೆ ಲೆಕ್ಕ ಚುಕ್ತ ಆಗ್ತಾ ಇದೆ ಅಲ್ಲ ಹೀಗೆ
ಹೀಗೆ ಅವಳ ಕೈಯಿಂದನೇ ನಿನ್ನ ಕುಟುಂಬದ ಪ್ರತಿಯೊಬ್ಬರ ಸಾವಿಗೂ ಮುನ್ನುಡಿ ಬರೆಸ್ತೀನಿ. ಯಾಕಾದ್ರೂ ಅವಳನ್ನ ಅನಾಥಾಶ್ರಮದಿಂದ ಎತ್ಕೊಂಡು ಬಂದು ಅಂತ ನೀನು ಕಣ್ಣೀರು ಹಾಕಬೇಕು. ಅದೇ ನನಗೆ ಖುಷಿ, ಆಗ್ಲೇ ನನಗೆ ಸಮಾಧಾನ. ನೋಡ್ತಾ ಇರು, ನಿನ್ನ ಕಣ್ಣೀರು ಇನ್ ಮುಂದೆ ನಿನಗೆ ಶಾಶ್ವತ. ಯಾಕಂದ್ರೆ ನಿನ್ನ ಕುಟುಂಬದಲ್ಲಿ ಒಬ್ಬೊಬ್ಬರಾಗಿ ಒಬ್ಬೊಬ್ಬರಾಗಿ ಸ್ಮಶಾನದ ದಾರಿ ಹಿಡಿತಾರೆ. ಇವತ್ತು ನಿನ್ಗೆ ಹೇಗ ಅನಿಸ್ತಾ ಇದೆಯೋ ಅವತ್ತು ನನ್ನ ತಂದೆ ತಾಯಿ ನನ್ನ ಕಳ್ಕೊಂಡಾಗ ನನಗೂ ಹಾಗೆ ಅನ್ಸಿತ್ತು. ನಿನ್ನ ಮಗನ ಸಾವಿನ ಕಣ್ಣೀರ್ ನಿಲ್ಲೋದಕ್ ಮುಂಚೆ ನಿನ್ನ ಕುಟುಂಬದಲ್ಲಿ ಇನ್ನೊಂದ್ ಹೆಣ ಬೀಳತ್ತೆ, ಬೀಳಿಸ್ತೀನಿ. ಹಾಗಾದಾಗ ಮಾತ್ರನೇ ನನ್ನ ಎದೆ ಉರಿತಾ ಇರೋ ದ್ವೇಷದ ಬೆಂಕಿ ತಣ್ಣಗಾಗೋದು. ನಿನ್ನನ್ನು ಸೇರಿಸಿ ನಿನ್ನ ಇಡೀ ಫ್ಯಾಮಿಲಿಗೆ ಹ್ಯಾಪಿ ಜರ್ನಿ. ಯಾವುದೇ ಕಾರಣಕ್ಕೂ ಮಗು ಜೀವಕ್ಕೆ ಅಪಾಯ ಆಗ್ಬಾರ್ದು. ಡಾಕ್ಟ್ರೆ, ಎಷ್ಟೋ ಜನ ದೇವಸ್ಥಾನಕ್ಕೆ ಹೋಗಲ್ಲ, ದೇವರನ್ನ ನಂಬಲ್ಲ, ಆದ್ರೆ ನಿಮ್ಮಂತ ಡಾಕ್ಟರ್ ನಂಬಿದ್ದೀವಿ. ಇವತ್ತಿನ ದಿವಸ ನಮ್ಮಂತವ್ರ ಪಾಲ್ಗೆ ನೀವೇ ದೇವರು ಅಂತ ನಂಬಿದ್ದೀವಿ. ಆ ಸ್ಥಾನದಲ್ಲಿ ನಿಂತಿರೋ ನೀವೇ ಇವತ್ತು ಹೀಗೆ ಹೇಳಿದ್ರೆ ಹೇಗೆ? ನಾವೆಲ್ಲಿಗೆ ಹೋಗೋದಕ್ಕೆ ಸಾಧ್ಯ? ಆ ಮಗುಗೇನಾದರೂ ಹೆಚ್ಚು ಕಡಿಮೆ ಆದರೆ ಖಂಡಿತ ಲಕ್ಷ್ಮಿ ಉಳಿಯಲ್ಲ. ಹಾಗೆ ಲಕ್ಷ್ಮಿಗೇನಾದರೂ ಹೆಚ್ಚು ಕಡಿಮೆ ಆದರೆ ಇಡೀ ಕುಟುಂಬನೇ ಉಳಿಯಲ್ಲ. ಶಾಸ್ತ್ರಿಗಳೇ, ಒಂದೇ ಒಂದ್ ಆಸೆ, ಒಬ್ಬರನ್ನ 25 ವರ್ಷ ಕಾಯೋ ಹಾಕ್ ಮಾಡಕ್ಕೆ. ಒಂದು ನಂಬಿಕೆ ಬದುಕನ್ನ ಸಾಕೋ ಹಾಕ್ ಮಾಡತ್ತೆ. ದೂರ ಆಗ್ಬೇಕು ಅಂದ್ರು, ಒಂದಾಗ್ಬೇಕು ಅಂದ್ರು ಆ ಸಾಯಿನಾಥನ್ ಕೈವಾಡ ಇದ್ದೇ ಇರುತ್ತೆ. ಹಾಗೆ ಅವ್ರ ದಯೆ ಇದ್ದಿದ್ದಕ್ಕೇನೆ ಸಾವಿನ ದವಡೆಗೆ ಹೋಗಿದ್ ಲಕ್ಷ್ಮಿ ಬದುಕುಳ್ದಿದ್ದು. ಆ ಬಾಬ ಒಬ್ರು ಮನಸ್ಸು ಮಾಡಿದ್ರೆ ಮಗು ಬದುಕತ್ತೆ, ಲಕ್ಷ್ಮಿಗೂ ಏನೂ ಆಗಲ್ಲ. ಆಯ್ತು, ಆದ್ರೆ ಏನೋ ಹೆಚ್ಚು ಕಡಿಮೆ ಆದ್ಮೇಲೆ ನಮ್ಮ ಪ್ರಯತ್ನ ನಾವು ಮಾಡಿದ್ವಿ, ಆ ದೇವ್ರು ಮೋಸ ಮಾಡಿಬಿಟ್ಟ ಅಂತ ಮಾತ್ರ ಹೇಳ್ಬೇಡಿ. ನೋಡಿ, ನಾನು ನಿಮ್ಗೆ ಹೇಗೆ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಒಬ್ಬ ಡಾಕ್ಟರ್ ಆಗಿ ನನ್ನ ಪ್ರಯತ್ನನ ನಾನು ಮಾಡ್ತಾ ಇದ್ದೀನಿ, ಆದರೆ ಆದರೆ ಅಂತ ಮಾತ್ರ ಹೇಳ್ಬೇಡ ಶಶಿ. ಜಾನಕಿ, ಇದು ಒಂದು ಕುಟುಂಬ.
ಕುಟುಂಬದ ಅಳಿವು ಒಳಗಿನ ಪ್ರಶ್ನೆ. ಸದಾಕಾಲ ಆ ದೇವರಿಗೆ ಅಂತ ಮುಡುಪಾಗಿಟ್ಟ ಈ ದೇಹ ಇವತ್ತು ನಿಮ್ಮನ್ನ ದೇವರು ಅಂತ ಭಾವಿಸಿ ಕೈ ಕೇಳ್ಕೊಳ್ತಾ ಇದ್ದೀನಿ. ಪ್ಲೀಸ್ ಈ ರೀತಿಯೆಲ್ಲ ಮಾಡಬೇಡಿ. ನನ್ನ ಪ್ರಯತ್ನನ ನಾನು ಮಾಡ್ತೀನಿ. ನೋಡಿ ಇನ್ನೊಂದ್ಸಲ ನಿಮ್ಗೆ ಹೇಳ್ತಾ ಇದ್ದೀನಿ, ಆ ಮಗುಗೇನಾದರೂ ಹೆಚ್ಚು ಕಡಿಮೆ ಆದರೆ ಹೊರಗಡೆ ಇರುವ ಆ ಜೀವಗಳಿಗಾಗಲಿ ಅಥವಾ ಈ ಲಕ್ಷ್ಮಿಗಾಗಲಿ ಸಹಿಸಿಕೊಳ್ಳೋ ಶಕ್ತಿ ಇಲ್ಲ. ಒಂದೇ ಒಂದು ಜೀವನ ಉಳಿಸೋದಕ್ಕೆ ಹೋರಾಟ ಮಾಡಬೇಡಿ, ಅಷ್ಟೂ ಜೀವಗಳನ್ನ ಉಳಿಸೋದಕ್ಕೆ ಹೋರಾಟ ಮಾಡಿ. ಖಂಡಿತ ಒಳ್ಳೇದಾಗತ್ತೆ, ಖಂಡಿತ ಒಳ್ಳೇದಾಗತ್ತೆ. ನೀವು ಇಟ್ಟಿರೋ ನಂಬಿಕೆ ನನ್ನ ಕೈ ಕಟ್ ಹಾಕ್ತಿದ್ಯಾ ಅಥವಾ ನನಗೆ ಶಕ್ತಿ ಕೊಡ್ತಿದ್ಯಾ ಗೊತ್ತಿಲ್ಲ. ಆದ್ರೆ ಇವತ್ತು ನಿಮಗೋಸ್ಕರ, ಲಕ್ಷ್ಮಿಗೋಸ್ಕರ ಆ ಮಗು ಜೀವದ ಜೊತೆ ನಾನು ಹೋರಾಡಬೇಕಾಗಿದೆ. ಹೋರಾಡ್ತೀನಿ ಅಪ್ಪ, ಹೋರಾಡ್ತೀನಿ. ಏನೇನೋ ಮಾತಾಡ್ಬೇಡ ನೋಡು, ನೀನ್ ಯಾಕೆ ಹಾಗೆ ಮಾಡ್ತೀಯ ಹಾಗಂತ ನಿಂಗೆ ಹೇಳಿದ್ಯಾರು? ನಿಜ ಪಂಪಾ, ಆ ಮೀರ ನನ್ನ ಸಹಿಸ್ಬೇಕು ಅಂತ ಆ ಪ್ರಸಾದದಲ್ಲಿ ವಿಷ ಬೆಳೆಸಿದ್ದಾಳೆ. ಆದ್ರೆ ಅದನ್ನ ನಾನ್ ತಿಂದೆ, ನನ್ನ ತಮ್ಮನ್ ಕೊಟ್ಬಿಟ್ಟೆ ಪಪ್ಪ. ನಾನ್ ತಿಂದಿದ್ರೆ ಚೆನ್ನಾಗಿರ್ತಿತ್ತು, ನನ್ನ ತಪ್ಪು ಮಾಡ್ಬಿಟ್ಟೆ ಪಪ್ಪ. ಹಾಗೆಲ್ಲ ಮಾತಾಡ್ಬೇಡ ನೋಡು, ಆ ಮೂರ್ ಪಾತಿ ಮಾಡಿರೋ ಮೋಸಕ್ಕೆ ನೀನ ಸಂಕಟ ಪಡ್ತಿದ್ಯಾ ಹೇಳು? ಇದ್ರಲ್ಲಿ ನಿನ್ ತಪ್ಪೇನಿಲ್ಲ ಮಗಳೇ, ನಿನ್ ತಪ್ಪೇನೂ ಇಲ್ಲ. ಅಯ್ಯೋ ಪಾಪಿ, ನೀನ್ ಇಷ್ಟು ಕೀಳು ಮಟ್ಟಕ್ಕೆ ಇಳಿದು ಬಿಟ್ಟಿಯಾ? ನಿನ್ನಂತ ಪಾಪಿನ ದೇವರು ಭೂಮಿ ಮೇಲೆ ಬಂದ್ಕೊ
ಹಾಕೋದಿಕ್ಕೆ ಇನ್ನು ಬಿಟ್ಟಿದನಲ್ಲ. ಅವಳ ಪಾಪದ ಕೊಡ ತುಂಬಿಲ್ಲ ಅನ್ಸುತ್ತೆ. ತುಂಬಿದ ದಿನ ಅವಳಿಗೆ ಎಂಥ ಸಾವು ಬರುತ್ತೆ ನೋಡ್ತಾ ಇರು. ಅವರವ್ರ ಪಾಪದ ಕೂಡ ತುಂಬೋವರೆಗೂ ದೇವರು ಸುಮ್ಮನೆ ನೋಡ್ತಿದ್ದ. ಮನುಷ್ಯ ಅವ್ರ ಕರ್ಮನೆಲ್ಲ ಇಲ್ಲೇ ಅನುಭವಿಸ್ಬೇಕು. ನಾವು ಮಾಡೋ ತಪ್ಪಿಗೆ ದೇವರು ಇಲ್ಲೇ ಶಿಕ್ಷೆ ಅನುಭವಿಸೋ ಹಾಗೆ ಮಾಡ್ತಾನೆ. ಖಂಡಿತ ಆ ಮೀರಾ ಕೂಡ ಅನುಭವಿಸ್ತಾಳೆ ನೋಡ್ತಾ ಇರು. ಅದಿತಿ, ಅವಳು ಮಾಡಿದ ತಪ್ಪಿಗೆ ನೀನ್ ಕಣ್ಣೀರ್ ಹಾಕೋದಾಗ್ಲಿ, ಕ್ಷಮೆ ಕೇಳೋದ್ರಲ್ಲಿ ಅರ್ಥನೇ ಇಲ್ಲ ಪುಟ್ಟ. ಇವತ್ತು ನಾವೆಲ್ಲ ತಿನ್ಬೇಕಾಗಿರೋ ಪ್ರಸಾದನ ಅನಿ ಒಬ್ಬನೇ ತಿಂದು ನಮ್ಮನ್ನೆಲ್ಲ ಬದುಕಿಸಿದ್ದಾನೆ. ಖಂಡಿತ ಅವನಿಗೇನೂ ಆಗಲ್ಲ, ಲಕ್ಷ್ಮಿಗೂ ಏನೂ ಆಗಲ್ಲ.